ಓಂ ಶಾಂತಿ. ಮುರುಳಿ ದಿನಾಂಕ 6/1/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಭಾರತದ ಬಹಳಷ್ಟು ಬೆಲೆ ಬಾಳುವಂತಹ ಸೇವಾದಾರಿಗಳಾಗಿದ್ದೀರಾ. ನೀವೀಗ ನಿಮ್ಮ ತನು ಮನ ಧನದಿಂದ ಶ್ರೀಮತದಂತೆ ನಡೆದು ಈ ಭಾರತವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕು. ಪ್ರಶ್ನೆ, ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ? ಈ ಅಲೌಕಿಕ ಸೇವೆಯನ್ನು ಮಕ್ಕಳಾದ ನೀವೇ ಮಾಡುತ್ತೀರಾ? ಉತ್ತರ, ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನ ಭೂಮಿ ಆದಂತಹ ಸುಖಧಾಮದ ಸ್ಥಾಪನೆಯನ್ನು ಮಾಡುತ್ತಿದ್ದೀರಾ. ಇದೇ ಭಾರತದ ಸತ್ಯ ಅಲೌಕಿಕ ಸೇವೆಯಾಗಿದೆ. ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ಸರ್ವರನ್ನು ರಾವಣನ ಜೈಲಿನಿಂದ ಬಿಡಿಸುತ್ತಿದ್ದೀರಾ. ಇದಕ್ಕೋಸ್ಕರ ನೀವು ಪಾವನ ಆಗಿ ಅನ್ಯರನ್ನೂ ನೀವು ಪಾವನ ಮಾಡುತ್ತೀರಾ. ಗೀತ್, ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಅನ್ನುವುದು ಇಂದಿನ ಗೀತೆಯಾಗಿದೆ. ಓಂ ಶಾಂತಿ. ಹೇ ಪ್ರಭು, ಈಶ್ವರ ಪರಮಾತ್ಮ ಎಂದು ಕರೆಯುವುದಕ್ಕೂ ಪಿತಾ ಅನ್ನುವ ಅಕ್ಷರವನ್ನು ಹೇಳುವುದಕ್ಕೂ ಎಷ್ಟೊಂದು ಅಂತರ ಇದೆ. ಹೇ ಈಶ್ವರ, ಹೇ ಪ್ರಭು ಎಂದು ಕರೆದಾಗ ಎಷ್ಟೊಂದು ಗೌರವ ಜಾಸ್ತಿ ಆಗುತ್ತದೆ. ಮತ್ತು ಅದೇ ಪರಮಾತ್ಮ ತಂದೆಗೆ ಪಿತಾ ಎಂದು ಕರೆಯುತ್ತೀರ. ಪಿತಾ ಅನ್ನುವ ಅಕ್ಷರ ಬಹಳ ಸಾಧಾರಣ ಆಗಿದೆ. ಜಗತ್ತಿನಲ್ಲಿ ತಂದೆಯರು ಅನೇಕರಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಹೇಳುತ್ತಾರೆ ಹೇ ಪ್ರಭು, ಹೇ ಈಶ್ವರ ಎಂದು. ಬಾಬಾ ಎಂದು ಏಕೆ ಹೇಳುವುದಿಲ್ಲ? ಅವರು ಪರಮ ಪಿತಾ ಆಗಿದ್ದಾರೆ. ಆದರೆ ಬಾಬಾ ಅನ್ನುವ ಅಕ್ಷರ ಮುಚ್ಚಿ ಹೋಗಿಬಿಡುತ್ತದೆ. ಪರಮಾತ್ಮ ಅನ್ನುವ ಅಕ್ಷರವನ್ನು ಶ್ರೇಷ್ಠ ರೂಪದಲ್ಲಿ ತೋರಿಸುತ್ತಾರೆ, ಕೂಗಿ ಕರೆಯುತ್ತಾರೆ ಹೇ ಪ್ರಭು, ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಎಂದು. ಆತ್ಮವೇ ಹೇಳುತ್ತದೆ ಬಾಬಾ ನಮಗೆ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಿ ಎಂದು. ಪ್ರಭು ಅನ್ನುವ ಅಕ್ಷರ ಎಷ್ಟು ದೊಡ್ಡ ಅಕ್ಷರ ಆಗಿದೆ. ಪಿತಾ ಅನ್ನುವ ಅಕ್ಷರ ಹಗುರವಾದ ಅಕ್ಷರ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಲೌಕಿಕ ರೀತಿಯಲ್ಲಿ ನೋಡಿದಾಗ ತಂದೆಯರು ಅನೇಕರಿದ್ದಾರೆ, ಆದರೂ ಕೂಡ ನೀವು ಮಾತ್ಪಿತಾ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಕೂಗಿ ಕರೆಯುತ್ತೀರಾ. ಮಾತ್ಪಿತಾ ಅನ್ನುವ ಅಕ್ಷರ ಸಾಧಾರಣ ಅಕ್ಷರ ಆಗಿದೆ. ಈಶ್ವರ ಅಥವಾ ಪ್ರಭು ಎಂದು ಕರೆದಾಗ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಏನನ್ನು ಬೇಕಾದರೂ ಮಾಡಬಹುದು ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಬಹಳ ಶ್ರೇಷ್ಠವಾದ ಸಹಜವಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ ನನ್ನ ಮಕ್ಕಳೇ, ನೀವು ರಾವಣನ ಮತದಂತೆ ನಡೆದು ಕಾಮಚಿತೆಯ ಮೇಲೆ ಕುಳಿತು ಭಸ್ಮೀಭೂತರಾಗಿ ಬಿಟ್ಟಿದ್ದೀರಾ. ಈಗ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾನು ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಮಕ್ಕಳಾದ ನೀವೆಲ್ಲರೂ ಭಾರತದ ಅಲೌಕಿಕ ಸೇವೆಯಲ್ಲಿ ತತ್ಪರ ಆಗಿದ್ದೀರಾ. ಈ ಅಲೌಕಿಕ ಸೇವೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ನೀವು ಭಾರತಕ್ಕೋಸ್ಕರ ಈ ಸೇವೆಯನ್ನು ಮಾಡುತ್ತೀರಾ. ಶ್ರೀಮತದಂತೆ ನಡೆದು ಪವಿತ್ರರಾಗಿ ಭಾರತವನ್ನು ಪವಿತ್ರ ಮಾಡುತ್ತೀರಾ. ಬಾಪು ಗಾಂಧೀಜಿಯವರ ಆಸೆಯಾಗಿತ್ತು ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು. ಈಗಂತೂ ಯಾವುದೇ ಒಬ್ಬ ಮನುಷ್ಯರು ರಾಮರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಒಂದು ವೇಳೆ ಮನುಷ್ಯರು ರಾಮರಾಜ್ಯವನ್ನು ನಿರ್ಮಾಣ ಮಾಡಿದ್ದರೆ ಹೇ ಪ್ರಭು, ಹೇ ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಏಕೆ ಕರೆಯುತ್ತಿದ್ದರು? ಈಗ ಮಕ್ಕಳಾದ ನೀವು ಭಾರತದ ಸೇವೆಯನ್ನು ಮಾಡುತ್ತೀರಾ. ಮಕ್ಕಳಾದ ನಿಮಗೆ ಭಾರತದ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ. ನೀವು ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೀರಾ, ವಿಶೇಷವಾಗಿ ಭಾರತದ ಸೇವೆಯನ್ನು ಮಾಡುತ್ತೀರಾ ಮತ್ತು ಇಡೀ ಜಗತ್ತಿನ ಸೇವೆಯನ್ನು ಮಾಡುತ್ತೀರಾ. ನಿಮಗೆ ಗೊತ್ತಿದೆ ಭಾರತವನ್ನು ಪುನಃ ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಎಂದು. ಗಾಂಧೀಜಿ ಕೂಡ ಭಾರತ ರಾಮರಾಜ್ಯ ಆಗಬೇಕು ಎಂದು ಹೇಳುತ್ತಿದ್ದರು.
ಅವರು ಹದ್ದಿನ ಬಾಪೂಜಿಯಾಗಿದ್ದರು. ಪರಮಾತ್ಮ ತಂದೆ ಬೇಹದ್ದಿನ ಬಾಪೂಜಿಯಾಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ಸೇವೆಯನ್ನು ಮಾಡುತ್ತಾರೆ. ಇದು ಮಕ್ಕಳಿಗೆ ಗೊತ್ತಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ನಂಬರ್ ವಾರಾಗಿ ನಶೆ ಇದೆ, ನಾವು ರಾಮರಾಜ್ಯವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದು. ನೀವು ಗೌರ್ಮೆಂಟ್ನ ಸೇವಕರಾಗಿದ್ದೀರಾ? ನೀವು ದೈವಿ ಗೌರ್ಮೆಂಟ್ ಅನ್ನು ನಿರ್ಮಾಣ ಮಾಡುತ್ತಿದ್ದೀರಾ? ನಿಮಗೆ ಭಾರತದ ಬಗ್ಗೆ ಬಹಳಷ್ಟು ನಶೆ ಇದೆ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಭಾರತ ಪಾವನ ಭೂಮಿಯಾಗಿತ್ತು. ಸತ್ಯುಗದಲ್ಲಿ ಭಾರತ ಪಾವನ ಜಗತ್ತಾಗಿತ್ತು. ಈಗ ಪತಿತ ಜಗತ್ತಾಗಿದೆ. ನಿಮಗೆ ಗೊತ್ತಿದೆ, ಈಗ ಪರಮಾತ್ಮ ತಂದೆಯ ಮೂಲಕ ಪುನಃ ಪಾವನ ಭೂಮಿ ಅಥವಾ ಸುಖಧಾಮವನ್ನು ನಾವು ನಿರ್ಮಾಣ ಮಾಡುತ್ತಿದ್ದೇವೆ. ಆದರೆ ಗುಪ್ತ ರೂಪದಲ್ಲಿ ನಿರ್ಮಾಣ ಮಾಡುತ್ತಿದ್ದೇವೆ. ನಮಗೆ ಗುಪ್ತ ರೂಪದಲ್ಲಿ ಶ್ರೀಮತ ಸಿಗುತ್ತಾ ಇದೆ. ಭಾರತದ ಗೌರ್ಮೆಂಟ್ಗೋಸ್ಕರ ನೀವು ಎಲ್ಲವನ್ನೂ ಮಾಡುತ್ತಿದ್ದೀರಾ. ಶ್ರೀಮತದಂತೆ ನೀವು ಭಾರತವನ್ನು ಶ್ರೇಷ್ಠ ಮಾಡುವಂತಹ ಶ್ರೇಷ್ಠ ಸೇವೆಯಲ್ಲಿ ನಿಮ್ಮ ತನು ಮನ ಧನವನ್ನು ತೊಡಗಿಸಿದ್ದೀರಾ. ನಿಮ್ಮದೇ ಆದ ತನು ಮನ ಧನದಿಂದ ಭಾರತವನ್ನು ಶ್ರೇಷ್ಠ ಭಾರತವನ್ನಾಗಿ ಮಾಡುವಂತಹ ಶ್ರೇಷ್ಠ ಸೇವೆಯನ್ನು ನೀವು ಮಾಡುತ್ತಿದ್ದೀರಾ. ಕಾಂಗ್ರೆಸ್ನಲ್ಲಿದ್ದಂತಹ ವ್ಯಕ್ತಿಗಳು ಭಾರತಕ್ಕೋಸ್ಕರ ಅನೇಕ ಬಾರಿ ಜೈಲಿಗೆ ಹೋದರು. ನೀವಂತೂ ಈಗ ಜೈಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮಾತು ಆತ್ಮಿಕ ಮಾತಾಗಿದೆ. ಪಂಚವಿಕಾರ ಅನ್ನುವ ರಾವಣನ ಜೊತೆಗೆ ನೀವು ಯುದ್ಧವನ್ನು ಮಾಡುತ್ತೀರಾ. ಇಡೀ ವಿಶ್ವದ ಮೇಲೆ ಈಗ ರಾವಣನ ರಾಜ್ಯ ಇದೆ. ಇದು ನಿಮ್ಮ ಸೇನೆಯಾಗಿದೆ. ಲಂಕೆ ಅಂದರೆ ಒಂದು ಸಣ್ಣ ದ್ವೀಪ ಆಗಿತ್ತು ಎಂದು ಹೇಳುತ್ತಾರೆ. ಆದರೆ ಈಗ ಇಡೀ ಸೃಷ್ಟಿಯೇ ಬೇಹದ್ದಿನ ದ್ವೀಪ ಆಗಿದೆ. ನೀವೀಗ ಬೇಹದ್ದಿನ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರನ್ನು ರಾವಣನ ಜೈಲಿನಿಂದ ಮುಕ್ತ ಮಾಡುತ್ತೀರಾ. ಈಗ ನಿಮಗೆ ಗೊತ್ತಿದೆ, ಈ ಪತಿತ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕು. ನೀವು ಶಿವಶಕ್ತಿಯರಾಗಿದ್ದೀರ. ಶಿವಶಕ್ತಿಯರು ಅಂದರೆ ಶಕ್ತಿಯರು ಹೌದು, ಗೋಪರು ಕೂಡ ಶಿವಶಕ್ತಿಯರೇ ಆಗಿದ್ದೀರ. ನೀವು ಗುಪ್ತ ರೀತಿಯಲ್ಲಿ ಭಾರತದ ಬಹಳ ದೊಡ್ಡ ಸೇವೆಯನ್ನು ಮಾಡುತ್ತಿದ್ದೀರ. ಮುಂದೆ ಹೋದಂತೆ ನೀವು ಭಾರತದ ಸೇವೆ ಮಾಡುತ್ತಿದ್ದೀರಾ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೀರಾ. ನಿಮ್ಮ ಸೇವೆ ಆತ್ಮಿಕ ಸೇವೆಯಾಗಿದೆ. ನೀವು ಗುಪ್ತ ರೂಪದಲ್ಲಿ ಇದ್ದೀರಾ. ಗೌರ್ಮೆಂಟಿಗೂ ಕೂಡ ಇದು ಗೊತ್ತಿಲ್ಲ. ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವು ಭಾರತವನ್ನು ನಿಮ್ಮ ತನು ಮನ ಧನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯದ ಜಗತ್ತನ್ನಾಗಿ ಮಾಡುತ್ತಿದ್ದೀರಾ. ನೀವು ಭಾರತವನ್ನು ಶ್ರೇಷ್ಠ ಸತ್ಯದ ಜಗತ್ತನ್ನಾಗಿ ನಿರ್ಮಾಣ ಮಾಡುತ್ತಿದ್ದೀರಾ ಅನ್ನುವುದು ಗೌರ್ಮೆಂಟ್ಗೂ ಕೂಡ ಗೊತ್ತಿಲ್ಲ. ಭಾರತ ಸತ್ಯದ ಜಗತ್ತಾಗಿತ್ತು, ಈಗ ಅಸತ್ಯದ ಜಗತ್ತಾಗಿದೆ. ಸತ್ಯ ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅದಕ್ಕೋಸ್ಕರ ಗಾಡ್ ಈಸ್ ಟ್ರೂತ್ ಎಂದು ಹೇಳುತ್ತಾರೆ. ಈಗ ನಿಮಗೆ ನರನಿಂದ ನಾರಾಯಣ ಆಗುವಂತಹ ಸತ್ಯ ಶಿಕ್ಷಣವನ್ನು ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಕಲ್ಪದ ಮೊದಲು ಕೂಡ ನಿಮ್ಮನ್ನೇ ನರನಿಂದ ನಾರಾಯಣನನ್ನಾಗಿ ಮಾಡಿದ್ದೆ. ರಾಮಾಯಣದಲ್ಲಂತೂ ಎಂತೆಂತಹ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಹೇಳುತ್ತಾರೆ, ರಾಮ ಕೋತಿಯ ಸೇನೆಯನ್ನು ತೆಗೆದುಕೊಂಡರು ಎಂದು. ನೀವು ಕೂಡ ಮೊದಲು ಕೋತಿಯ ಸಮಾನ ಆಗಿದ್ದೀರಿ. ಇದು ಒಬ್ಬ ಸೀತೆಯ ಮಾತಲ್ಲ. ತಂದೆ ತಿಳಿಸುತ್ತಾರೆ, ಹೇಗೆ ನಾನು ರಾವಣ ರಾಜ್ಯದ ವಿನಾಶವನ್ನು ಮಾಡಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು. ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ. ಜಗತ್ತಿನಲ್ಲಿ ಜನ ರಾವಣನನ್ನು ನಾಶ ಮಾಡುವುದಕ್ಕೋಸ್ಕರ ಎಷ್ಟೊಂದು ಖರ್ಚು ಮಾಡುತ್ತಾರೆ. ರಾವಣನ ಭೂತವನ್ನು ನಿರ್ಮಾಣ ಮಾಡಿ ಪುನಃ ಅದನ್ನು ಸುಡುತ್ತಾರೆ. ಆದರೆ ಅರ್ಥ ಅವರಿಗೆ ಗೊತ್ತಿಲ್ಲ. ಆ ರೀತಿ ರಾವಣನನ್ನು ಸುಡುವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿಗೆ ಹೋಗುತ್ತಾರೆ. ವಿದೇಶದವರಿಗೂ ಕೂಡ ರಾವಣನ ಮೂರ್ತಿಯನ್ನು ಮಾಡಿ ಸುಡುವುದನ್ನು ತೋರಿಸುತ್ತಾರೆ. ಆದರೆ ಅರ್ಥ ಗೊತ್ತಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಇದೆ. ನಾವು ಭಾರತದ ಸತ್ಯ ಸೇವೆಯನ್ನು ಮಾಡುತ್ತಿದ್ದೇವೆ. ಇನ್ನು ಇಡೀ ಜಗತ್ತು ರಾವಣನ ಮತದಂತೆ ನಡೆಯುತ್ತಾ ಇದೆ. ನೀವೀಗ ರಾಮನ ಶ್ರೀಮತದಂತೆ ನಡೆಯುತ್ತಿದ್ದೀರಾ. ರಾಮ ಎಂದು ಕರೆಯಿರಿ ಅಥವಾ ಶಿವ ಎಂದು ಕರೆಯಿರಿ. ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಈಗ ಮಕ್ಕಳಾದ ನೀವು ಭಾರತದ ಬಹಳ ಶ್ರೇಷ್ಠ ಸೇವಾದಾರಿಗಳಾಗಿದ್ದೀರಾ. ಭಾರತದ ಬೆಲೆ ಬಾಳುವಂತಹ
ಶ್ರೇಷ್ಠ ಸೇವಾದಾರಿಗಳು ನೀವು, ಶ್ರೀಮತದಂತೆ ಸೇವೆಯನ್ನು ಮಾಡುತ್ತಿದ್ದೀರ. ಹೇಳುತ್ತಾರೆ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಿಮಗೆ ಅಪಾರ ಸುಖ ಸಿಗುತ್ತದೆ, ಕುಬೇರನ ಖಜಾನೆ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ಕೂಡ ಬಹಳ ಜಾಸ್ತಿ ಇರುತ್ತದೆ. ಸತ್ಯುಗದಲ್ಲಿ ಯೋಗಿಗಳಿರುತ್ತಾರೆ, ಈ ಕಲಿಯುಗದಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ. ಸತ್ಯುಗ ಪಾವನ ಜಗತ್ತಾಗಿದೆ, ಕಲಿಯುಗ ಪತಿತ ಜಗತ್ತಾಗಿದೆ. ಸತ್ಯುಗಕ್ಕೂ ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಕೃಷ್ಣನಿಗೆ ಯೋಗಿ ಎಂದು ಹೇಳುತ್ತಾರೆ, ಮಹಾತ್ಮ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಸತ್ಯ ಮಹಾತ್ಮ ಶ್ರೀಕೃಷ್ಣ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಸರ್ವಗುಣ ಸಂಪನ್ನ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಏಕೆಂದರೆ ಕೃಷ್ಣನ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಇದೆ. ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಸನ್ಯಾಸಿಗಳಾಗುತ್ತಾರೆ. ಈ ಮಾತನ್ನು ಈಗ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಈ ಸಮಯದ ಮನುಷ್ಯರೆಲ್ಲರೂ ಅಸತ್ಯತೆಯ ಮಾರ್ಗದಂತೆ ನಡೆಯುತ್ತಿದ್ದಾರೆ. ಎಲ್ಲರೂ ದುಃಖಿಗಳಾಗಿದ್ದಾರೆ. ಸತ್ಯುಗದಲ್ಲಿ ಎಲ್ಲರೂ ಹೇಗಿದ್ದರು? ಧರ್ಮದ ಮಾರ್ಗದಂತೆ ನಡೆಯುತ್ತಿದ್ದರು, ಸತ್ಯವಂತರಾಗಿದ್ದರು. ಸತ್ಯುಗದಲ್ಲಿ 100% ಶ್ರೀಮಂತರಾಗಿದ್ದರು. ಸತ್ಯುಗದಲ್ಲಿ ಸದಾ ಖುಷಿಯಲ್ಲಿ ಇರುತ್ತಿದ್ದರು. ಸತ್ಯುಗಕ್ಕೂ ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ನೀವೀಗ ಸದಾ ಕಾಲಕ್ಕೋಸ್ಕರ ಪಾವನರಾಗುತ್ತಿದ್ದೀರಾ? ಸರಿಯಾದ ಜ್ಞಾನವನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಾ? ಬೇರೆ ಯಾರಿಗೂ ಕೂಡ ಈ ಮಾತು ಗೊತ್ತಿಲ್ಲ. ಸ್ವರ್ಗ ಇದ್ದಂತಹ ಭಾರತ ಹೇಗೆ ನರಕ ಆಗುತ್ತದೆ ಎಂದು. ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಾರೆ, ಅವರ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ತಂದೆ ತಿಳಿಸುತ್ತಿರುತ್ತಾರೆ, ಒಳ್ಳೊಳ್ಳೆಯ ಪೊಸಿಷನ್ ಅಲ್ಲಿ ಯಾರೆಲ್ಲ ಇದ್ದಾರೋ, ಶ್ರೇಷ್ಠ ಪದವಿಯನ್ನು ಯಾರೆಲ್ಲ ಪಡೆದುಕೊಂಡಿದ್ದಾರೋ ಅವರಿಗೂ ಕೂಡ ನೀವು ತಿಳಿಸಬೇಕು. ಬಿರ್ಲಾ ಮುಂತಾದವರಿಗೂ ನೀವು ತಿಳಿಸಬಹುದು, ಈ ಲಕ್ಷ್ಮೀ ನಾರಾಯಣರು ಇಷ್ಟು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಂಡರು ಎಂದು. ಇವರು ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ? ಏಕೆ ಇವರ ಮಂದಿರವನ್ನು ಜನ ನಿರ್ಮಾಣ ಮಾಡುತ್ತಾರೆ? ಕರ್ತವ್ಯವನ್ನು ತಿಳಿದುಕೊಳ್ಳದೆ ಕೇವಲ ಪೂಜೆಯನ್ನು ಮಾಡುವುದಕ್ಕೆ ಕಲ್ಲಿನ ಪೂಜೆ ಅಥವಾ ಗೊಂಬೆಯ ಪೂಜೆ ಎಂದು ಕರೆಯಲಾಗುತ್ತದೆ. ಅನ್ಯ ಧರ್ಮದವರಿಗಂತೂ ಗೊತ್ತಿದೆ, ಕ್ರೈಸ್ತ ಇಂತಹ ಸಮಯದಲ್ಲಿ ಬಂದರು ಪುನಃ ಇಂತಹ ಸಮಯದಲ್ಲಿ ಬರುತ್ತಾರೆ ಎಂದು. ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಗುಪ್ತ ನಶೆ ಇರಬೇಕು, ಆತ್ಮಿಕ ಗುಪ್ತ ನಶೆ ನಿಮಗೆ ಇರಬೇಕು. ಆತ್ಮಕ್ಕೆ ಖುಷಿಯಾಗಬೇಕು. ಅರ್ಧಕಲ್ಪ ದೇಹಾಭಿಮಾನದಲ್ಲಿ ನೀವು ಇದ್ದೀರಿ. ಈಗ ತಂದೆ ಹೇಳುತ್ತಾರೆ, ಅಶರೀರಿ ಆಗಿ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನಾವು ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತಿದ್ದೇವೆ. ಅನ್ಯ ಸತ್ಸಂಗದಲ್ಲಿ ಎಂದೂ ಕೂಡ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಿದ್ದಾರೆ. ಆತ್ಮವೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತದೆ. ಆತ್ಮ ಹೇಳುತ್ತದೆ, ನಾನು ಪ್ರಧಾನಮಂತ್ರಿಯಾಗಿದ್ದೇನೆ, ನಾನು ಇಂತಹ ಪದವಿಯನ್ನು ಪಡೆದುಕೊಂಡಿದ್ದೇನೆ. ಆತ್ಮ ಈ ಶರೀರದ ಮೂಲಕ ಹೇಳುತ್ತದೆ, ನಾನು ಪ್ರಧಾನಮಂತ್ರಿ ಎಂದು. ಈಗ ನೀವು ಹೇಳುತ್ತೀರ, ಆತ್ಮರಾದ ನಾವು ಪುರುಷಾರ್ಥವನ್ನು ಮಾಡಿ ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ. ಆತ್ಮರಾದ ನಾವು ದೇವತೆ ಆಗುತ್ತಿದ್ದೇವೆ. ನಾನು ಆತ್ಮ ಆಗಿದ್ದೇನೆ, ಇದು ನನ್ನ ಶರೀರ ಆಗಿದೆ. ಆತ್ಮ ಅಭಿಮಾನಿ ಆಗಲು ಬಹಳಷ್ಟು ಪರಿಶ್ರಮದ ಅನುಭವ ಆಗುತ್ತದೆ. ಗಳಿಗೆ ಗಳಿಗೆಗೂ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ವಿಕರ್ಮ ವಿನಾಶ ಆಗುತ್ತದೆ. ನೀವು ಬಹಳ ಶ್ರೇಷ್ಠ ವಿಧೇಯಕ ಸೇವಕರಾಗಿದ್ದೀರಾ. ಗುಪ್ತ ರೀತಿಯಲ್ಲಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೀರಾ. ನಿಮಗೆ ಗುಪ್ತ ಖುಷಿ ಕೂಡ ಇರಬೇಕು. ನೀವು ಗೌರ್ಮೆಂಟ್ನ ಆತ್ಮಿಕ ಸೇವಕರಾಗಿದ್ದೀರಾ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ. ಬಾಪೂಜಿ ಅಂದರೆ ಗಾಂಧೀಜಿ ಬಯಸುತ್ತಿದ್ದರು, ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರಬೇಕು, ಹೊಸ ದೆಹಲಿ ಇರಬೇಕು ಎಂದು. ಈಗ ಇದು ಹೊಸ ಜಗತ್ತಂತೂ ಅಲ್ಲ, ಈ ಹಳೆಯ ಜಗತ್ತಿನಲ್ಲಿ ದೆಹಲಿ ಕೂಡ ಸ್ಮಶಾನ ಆಗುತ್ತದೆ, ಪುನಃ ಇದೇ ಜಗತ್ತು ಸ್ವರ್ಗ ಆಗುತ್ತದೆ. ಈಗ ಈ ಜಗತ್ತಿಗೆ ನೀವು ಸ್ವರ್ಗ ಎಂದು ಕರೆಯುವುದಿಲ್ಲ, ಹೊಸ ಜಗತ್ತಿನಲ್ಲಿ ಸ್ವರ್ಗ ಹೊಸ ದೆಹಲಿ ಪುನಃ ನಿರ್ಮಾಣ ಆಗುತ್ತಾ ಇದೆ. ನೀವು ಹೊಸ ದೆಹಲಿ ಆದಂತಹ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದೀರಾ. ಇದು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ.
ಈ ಮಾತನ್ನು ಎಂದೂ ಮರೆಯಬಾರದು. ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಇದು ಎಷ್ಟು ಶ್ರೇಷ್ಠ ಕಾರ್ಯ ಆಗಿದೆ. ನಾಟಕದ ಪ್ಲಾನ್ನ ಅನುಸಾರ ಸೃಷ್ಟಿ ಹಳೆಯದ್ದಾಗಲೇಬೇಕು. ಇದು ದುಃಖಧಾಮ ಆಗಿದೆ. ದುಃಖಹರ್ತ ಸುಖಕರ್ತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ಭಾರತ 5000 ವರ್ಷದ ನಂತರ ಪುನಃ ದುಃಖಿ ಭಾರತ ಇದ್ದಿದ್ದು ಸುಖಿ ಭಾರತ ಆಗುತ್ತದೆ. 5000 ವರ್ಷದ ನಂತರ ಪುನಃ ದುಃಖಿಯಾಗಿರುವ ಭಾರತವನ್ನು ನಾವು ಸುಖಿ ಭಾರತವನ್ನಾಗಿ ಮಾಡುತ್ತೇವೆ. ಪರಮಾತ್ಮ ತಂದೆ ನಮಗೆ ಸುಖವನ್ನೂ ಕೊಡುತ್ತಾರೆ, ಶಾಂತಿಯನ್ನೂ ಕೊಡುತ್ತಾರೆ. ಮನುಷ್ಯರು ಹೇಳುತ್ತಾರೆ, ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು. ಈಗ ಶಾಂತಿಯಂತೂ ಶಾಂತಿಧಾಮ ಆದ ಮಧುರ ಮನೆಯಲ್ಲಿ ಇರುತ್ತದೆ. ಅದಕ್ಕೆ ಶಾಂತಿಧಾಮ ಎಂದು ಕರೆಯುತ್ತೇವೆ. ಆ ಮಧುರ ಮನೆಯಲ್ಲಿ ಶಬ್ದ ಇಲ್ಲ, ದುಃಖ ಇಲ್ಲ. ಸೂರ್ಯ ಚಂದ್ರರು ಕೂಡ ಶಾಂತಿಧಾಮದಲ್ಲಿ ಇರುವುದಿಲ್ಲ. ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಬಂದು ವಿಧೇಯಕ ಸೇವಕಾಗಿ ಸೇವೆ ಮಾಡುತ್ತಾರೆ. ಆದರೆ ಮಕ್ಕಳು ತಂದೆಯ ಬಗ್ಗೆ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ. ಎಲ್ಲರಿಗೂ ಮಹಾತ್ಮ ಎಂದು ಕರೆದು ಬಿಡುತ್ತಾರೆ. ಈಗ ಮಹಾನ್ ಆತ್ಮ ಅಂದರೆ ಸ್ವರ್ಗದಲ್ಲಿ ಮಾತ್ರ ಇರುತ್ತಾರೆ. ಸ್ವರ್ಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಹಾನ್ ಆತ್ಮರು ಇರಲು ಸಾಧ್ಯ ಇಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಇರುವವರೆಲ್ಲ ಪವಿತ್ರ ಆತ್ಮರಾಗಿರುತ್ತಾರೆ. ಸತ್ಯಯುಗದಲ್ಲಿ ಪವಿತ್ರತೆಯೂ ಇತ್ತು, ಆದ್ದರಿಂದ ಶಾಂತಿ ಸಂಪತ್ತು ಇತ್ತು. ಈಗ ಪವಿತ್ರತೆ ಇಲ್ಲ, ಅಂದ ಮೇಲೆ ಏನೂ ಇಲ್ಲ. ಪವಿತ್ರತೆಗೆ ಬಹಳಷ್ಟು ಗೌರವ ಇದೆ. ದೇವತೆಗಳು ಪವಿತ್ರರಾಗಿದ್ದರು, ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ಎಲ್ಲರೂ ತಲೆಯನ್ನು ಬಾಗಿಸುತ್ತಾರೆ. ಪವಿತ್ರರಿಗೆ ಪಾವನರು ಎಂದು ಕರೆಯುತ್ತಾರೆ, ಅಪವಿತ್ರರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಈಗ ಇಡೀ ವಿಶ್ವದ ಬೇಹದ್ದಿನ ಬಾಪೂಜಿ, ಇಡೀ ವಿಶ್ವದ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ. ಹೇಗೆ ಮುನ್ಸಿಪಾಲ್ಟಿ ಮೇಯರ್ಗೂ ಕೂಡ ನಗರದ ತಂದೆ ಎಂದು ಕರೆಯುತ್ತಾರೆ. ಮುನ್ಸಿಪಾಲ್ಟಿ ಮೇಯರ್ಗೆ ನಗರದ ತಂದೆ ಎಂದು ಕರೆಯುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ. ಸತ್ಯಯುಗದಲ್ಲಿ ಕಾಯ್ದೆಗನುಸಾರವಾಗಿ ದೇವತೆಗಳ ರಾಜ್ಯ ನಡೆಯುತ್ತದೆ. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಕರೆಯುತ್ತಿದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ಪವಿತ್ರರಾಗಿ ಪವಿತ್ರರಾಗಿ ಎಂದು ಪರಮಾತ್ಮ ತಂದೆ ಹೇಳಿದಾಗ ಪುನಃ ಮಕ್ಕಳು ಹೇಳುತ್ತಾರೆ, ಪವಿತ್ರರಾದರೆ ಪುನಃ ಮಕ್ಕಳು ಹೇಗೆ ಹುಟ್ಟಲು ಸಾಧ್ಯ ಎಂದು. ಹೇಗೆ ಪವಿತ್ರ ಆಗುವುದು? ಪವಿತ್ರ ಆದರೆ ಮಕ್ಕಳಿಗೆ ಹೇಗೆ ಜನ್ಮವನ್ನು ನೀಡಲು ಸಾಧ್ಯ? ಸೃಷ್ಟಿ ಹೇಗೆ ವೃದ್ಧಿಯಾಗುತ್ತದೆ ಎಂದು ಕೇಳುತ್ತಾರೆ. ಆದರೆ ಅವರಿಗೆ ಇದು ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು. ಈಗ ಮಕ್ಕಳಾದ ನೀವು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ನಾಟಕದಲ್ಲಿ ಏನೆಲ್ಲ ಕಲ್ಪದ ಮೊದಲು ಆಗಿತ್ತು ಅದೇ ಪುನರಾವರ್ತನೆ ಆಗುತ್ತದೆ. ನಾಟಕದಲ್ಲಿ ಇದ್ದಂತೆ ಆಗುತ್ತದೆ ಎಂದು ತಿಳಿದುಕೊಂಡು ನಾಟಕ ಎಂದು ಹೇಳಿ ಪುರುಷಾರ್ಥವನ್ನು ಮಾಡದೆ ಸುಮ್ಮನೆ ನಿಂತು ಬಿಡಬಾರದು. ಡ್ರಾಮಾದಲ್ಲಿ ಇದ್ದರೆ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ಸುಮ್ಮನೆ ಇರಬಾರದು. ಶಾಲೆಯಲ್ಲಿ ಯಾರಾದರೂ ಡ್ರಾಮಾದಲ್ಲಿ ಇದ್ದರೆ ನಾನು ಪಾಸ್ ಆಗುತ್ತೇನೆ ಎಂದು ಸುಮ್ಮನೆ ಕುಳಿತರೆ ಅವರು ಪಾಸ್ ಆಗುತ್ತಾರೇನು? ಇಲ್ಲ. ಪ್ರತಿಯೊಂದು ವಸ್ತುವಿಗೋಸ್ಕರ ಮನುಷ್ಯರು ಪುರುಷಾರ್ಥವನ್ನು ಮಾಡುತ್ತಾರೆ. ಪುರುಷಾರ್ಥ ಮಾಡದೆ ನೀರು ಕೂಡ ಸಿಗಲು ಸಾಧ್ಯ ಇಲ್ಲ. ಕ್ಷಣ ಕ್ಷಣ ಏನೆಲ್ಲ ಪುರುಷಾರ್ಥ ನಡೆಯುತ್ತಿದೆಯೋ, ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥ ಮಾಡುತ್ತಿದ್ದೀರಾ. ನೀವೀಗ ಬೇಹದ್ದಿನ ಪುರುಷಾರ್ಥವನ್ನು ಮಾಡಬೇಕು, ಬೇಹದ್ದಿನ ಸುಖಕ್ಕೋಸ್ಕರ. ಈಗ ಇದು ಬ್ರಹ್ಮನ ರಾತ್ರಿಯ ಸಮಯ, ಅಂದರೆ ಬ್ರಾಹ್ಮಣರಿಗೂ ಕೂಡ ರಾತ್ರಿಯಾಗಿದೆ. ಪುನಃ ಬ್ರಾಹ್ಮಣರ ಹಗಲು ಪ್ರಾರಂಭ ಆಗುತ್ತದೆ. ಶಾಸ್ತ್ರದಲ್ಲೂ ಕೂಡ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅನ್ನುವ ಮಾತನ್ನು ಓದಿದ್ದರು, ಆದರೆ ಏನೂ ಅರ್ಥ ಆಗಿರಲಿಲ್ಲ. ಈ ಬ್ರಹ್ಮ ತಂದೆ ಸ್ವಯಂ ಕುಳಿತು ರಾಮಾಯಣ ಭಾಗವತ ಮುಂತಾದ ಶಾಸ್ತ್ರವನ್ನು ಓದಿ ಹೇಳುತ್ತಿದ್ದರು. ಪಂಡಿತರಾಗಿ ಕುಳಿತು ಓದಿ ಹೇಳುತ್ತಿದ್ದರು. ಈಗ ತಿಳಿದುಕೊಂಡಿದ್ದಾರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಭಕ್ತಿಯೇ ಬೇರೆ, ಜ್ಞಾನವೇ ಬೇರೆ ಆಗಿದೆ. ತಂದೆ ಹೇಳುತ್ತಾರೆ, ನೀವು ಕಾಮಚಿತ್ತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಾ. ಕೃಷ್ಣನಿಗೂ ಕೂಡ ಶ್ಯಾಮಸುಂದರ ಎಂದು ಕರೆಯುತ್ತಾರೆ. ಪೂಜಾರಿಗಳು ಅಂಧಶ್ರದ್ಧೆಯಲ್ಲಿ ಇದ್ದಾರೆ. ಎಷ್ಟೊಂದು ಭೂತ ಪೂಜೆಯನ್ನು ಮಾಡುತ್ತಾರೆ. ಶರೀರದ ಪೂಜೆ ಅಂದರೆ ಪಂಚತತ್ವಗಳ ಪೂಜೆಯಾಗಿದೆ. ಇದಕ್ಕೆ ವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ. ಭಕ್ತಿ ಮೊದಲು ಅವ್ಯಭಿಚಾರಿಯಾಗಿತ್ತು, ಒಬ್ಬ ಶಿವನ ಪೂಜೆ ನಡೆಯುತ್ತಿತ್ತು. ಈಗ ನೋಡಿ ಎಂತೆಂತಹ ವಸ್ತುಗಳ ಪೂಜೆ ನಡೆಯುತ್ತಿರುತ್ತದೆ.
ಪರಮಾತ್ಮ ತಂದೆ ಆಶ್ಚರ್ಯದ ಮಾತನ್ನು ತೋರಿಸುತ್ತಾರೆ, ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಮುಳ್ಳಾಗಿರುವ ನಿಮ್ಮನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ. ಸತ್ಯುಗಕ್ಕೆ ಹೂದೋಟ ಎಂದು ಕರೆಯುತ್ತೇವೆ. ಕರಾಚಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಲು ಒಬ್ಬ ಪಾಟನ್ ಅವರು ಇದ್ದರು. ಅವರು ಧ್ಯಾನದಲ್ಲಿ ಹೋಗುತ್ತಿದ್ದರು, ಹೇಳುತ್ತಿದ್ದರು, ನಾನು ಸ್ವರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಪರಮಾತ್ಮ ತಂದೆ ನನಗೆ ಹೂವನ್ನು ಕೊಟ್ಟರು. ಅವರಿಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳ ಖುಷಿಯಾಗುತ್ತಿತ್ತು. ಇದು ಆಶ್ಚರ್ಯದ ಮಾತು ತಾನೆ. ಜಗತ್ತಿನಲ್ಲಿ 7 ಅದ್ಭುತಗಳಿದೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಸ್ವರ್ಗ ಇಡೀ ಜಗತ್ತಿನ ಬಹಳ ದೊಡ್ಡ ಅದ್ಭುತ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಎಷ್ಟು ಫಸ್ಟ್ ಕ್ಲಾಸ್ ಆದಂತಹ ಜ್ಞಾನ ಸಿಕ್ಕಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ. ಬ್ರಹ್ಮ ತಂದೆ ಮತ್ತು ಶಿವ ತಂದೆ, ಬಾಪ್ತಾದ ಇಬ್ಬರೂ ಸರ್ವಶ್ರೇಷ್ಠ, ಆದರೆ ಎಷ್ಟು ಸಿಂಪಲ್ ಆಗಿ ಇದ್ದಾರೆ, ಸಾಧಾರಣ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಅವರು ನಿರಾಕಾರ ಆಗಿದ್ದಾರೆ, ನಿರಹಂಕಾರಿ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಸೇವೆಯನ್ನು ಮಾಡಬೇಕಾಗುತ್ತದೆ. ತಂದೆ ಸದಾ ಮಕ್ಕಳ ಸೇವೆಯನ್ನು ಮಾಡಿ ಮಕ್ಕಳಿಗೆ ಧನ ಸಂಪತ್ತನ್ನು ಕೊಟ್ಟು ಸ್ವಯಂ ವಾನಪ್ರಸ್ಥ ಸ್ಥಿತಿಗೆ ಹೋಗಿ ಬಿಡುತ್ತಾರೆ. ಮಕ್ಕಳನ್ನು ಲೌಕಿಕ ತಂದೆ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಈಗ ಮಕ್ಕಳಾದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜಧಾನಿಗೆ ಬರುತ್ತೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನಂತೂ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಿಲ್ಲ, ನಾನು ಸತ್ಯವಾದ ನಿಷ್ಕಾಮ ಸೇವಾದಾರಿ ಆಗಿದ್ದೇನೆ. ಒಬ್ಬ ಪರಮಾತ್ಮ ತಂದೆ ಮಾತ್ರ ಸತ್ಯ ನಿಷ್ಕಾಮ ಸೇವಾದಾರಿ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಆದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಇಷ್ಟು ದೊಡ್ಡ ಪರಮಾತ್ಮ ತಂದೆಯ ನೆನಪನ್ನು ಎಂದೂ ಮರೆಯಬಾರದು. ಪರಮಾತ್ಮ ತಂದೆ ಇಷ್ಟು ಶ್ರೇಷ್ಠ ಆಗಿದ್ದಾರೆ, ಬಾಪ್ತಾದ ಇಷ್ಟು ದೊಡ್ಡವರಾಗಿದ್ದಾರೆ ಅಂದ ಮೇಲೆ ಅವರನ್ನು ಮರೆಯಬಾರದು. ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಯ ಬಗ್ಗೆ ಎಷ್ಟೊಂದು ನಶೆ ಇದೆ. ಈಗ ನಿಮಗೆ ಶಿವತಂದೆ ಸಿಕ್ಕಿದ್ದಾರೆ. ಶಿವತಂದೆಯ ಆಸ್ತಿ ಇದಾಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಅಸುರಿ ಗುಣಗಳನ್ನು ತೆಗೆದು ಹಾಕಬೇಕು. ಗಾಯನ ಕೂಡ ಇದೆ. ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ. ನಿರ್ಗುಣಿಗಳ ಸಂಸ್ಥೆ ಕೂಡ ಇದೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿರ್ಗುಣಿ ಅಂದರೆ ಯಾವ ಗುಣವೂ ಇಲ್ಲ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಈಗ ಮಕ್ಕಳಿಗೆ ಒಬ್ಬ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ನೀವು ಹೇಳಬೇಕು, ನಾವೀಗ ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಆಗಿದ್ದಾರೆ, ಸರ್ವರಿಗೂ ಬಾಪೂಜಿ ಆಗಿದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ಶ್ರೀಮತ್ ಭಗವದ್ಗೀತೆಯ ಬಗ್ಗೆ ಗಾಯನ ಕೂಡ ಇದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದರು ಬಹಳ ಸಾಧಾರಣ ರೂಪದಲ್ಲಿ ಇದ್ದಾರೆ. ಬಾಪ್ತಾದ ಅಂದರೆ ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಸರ್ವಶ್ರೇಷ್ಠ ಆಗಿದ್ದರು ಬಹಳಷ್ಟು ಸಿಂಪಲ್ ಆಗಿ ಇದ್ದಾರೆ. ಅದೇ ರೀತಿ ನೀವು ಕೂಡ ಬಹಳಷ್ಟು ಸಾಧಾರಣ ಸಿಂಪಲ್ ಆಗಿ ಇರಬೇಕು. ನಿರಾಕಾರಿ ಮತ್ತು ನಿರಹಂಕಾರಿಗಳಾಗಿ ಇರಬೇಕು. ಪರಮಾತ್ಮ ತಂದೆಯ ಮೂಲಕ ಏನು ಫಸ್ಟ್ ಕ್ಲಾಸ್ ಆದಂತಹ ಜ್ಞಾನ ಸಿಕ್ಕಿದೆಯೋ ಆ ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನಾಟಕ ಕಲ್ಪದ ಹಿಂದಿನಂತೆ ಪುನಃ ಪುನರಾವರ್ತನೆ ಆಗುತ್ತಾ ಇದೆ. ಇದರಲ್ಲಿ ಬೇಹದ್ದಿನ ಪುರುಷಾರ್ಥವನ್ನು ಮಾಡಿ ಬೇಹದ್ದಿನ ಸುಖದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದೂ ಕೂಡ ನಾಟಕ ಎಂದು ಹೇಳಿ ಪುರುಷಾರ್ಥವನ್ನು ಮಾಡದೆ ಹಾಗೆ ನಿಂತು ಬಿಡಬಾರದು. ಪದವಿಗೋಸ್ಕರ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥ ಮಾಡದೇ ಇದ್ದರೆ ಏನೂ ಸಿಗುವುದಿಲ್ಲ. ವರದಾನ, ಜ್ಞಾನವನ್ನು ಕೇಳುವುದರ ಜೊತೆ ಜೊತೆಗೆ ಜ್ಞಾನದ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮ ಆಗಿ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂಗೋಸ್ಕರ ಅಥವಾ ಅನ್ಯರಿಗೋಸ್ಕರ ಉಮಂಗುತ್ಸಾಹದ ಸಂಕಲ್ಪವನ್ನು ನಿರ್ಮಾಣ ಮಾಡಿಕೊಳ್ಳಿ. ಸ್ವಯಂ
ಅದೇ ಸಂಕಲ್ಪದ ಸ್ವರೂಪ ಆಗಿ ಮತ್ತು ಆ ಉಮಂಗುತ್ಸಾಹದ ಸಂಕಲ್ಪವನ್ನು ಅನ್ಯರ ಸೇವೆಯಲ್ಲಿ ತೊಡಗಿಸಿ, ಆಗ ನಿಮ್ಮ ಜೀವನ ಸದಾಕಾಲಕ್ಕೋಸ್ಕರ ಉತ್ಸಾಹದಿಂದ ತುಂಬಿರುವ ಜೀವನ ಆಗಿ ಬಿಡುತ್ತದೆ ಮತ್ತು ನೀವು ಅನ್ಯರಲ್ಲೂ ಉತ್ಸಾಹವನ್ನು ತುಂಬಲು ನಿಮಿತ್ತ ಆಗುತ್ತೀರಾ. ಹೇಗೆ ಮನೋರಂಜನೆಗೋಸ್ಕರ ಪ್ರೋಗ್ರಾಂ ನಡೆಯುತ್ತದೆ ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಗೋಸ್ಕರ ಪ್ರೋಗ್ರಾಮ್ ಅನ್ನು ನಿರ್ಮಾಣ ಮಾಡಿಕೊಳ್ಳಿ. ಏನನ್ನು ಕೇಳುತ್ತಿದ್ದೀರೋ ಅದರ ಸ್ವರೂಪ ಆಗಿ ಆಗ ಶಕ್ತಿಶಾಲಿ ಆಗಿ ಬಿಡುತ್ತೀರಾ. ಶ್ಲೋಗನ್: ಅನ್ಯರನ್ನು ಪರಿವರ್ತನೆ ಮಾಡುವುದರ ಬದಲು ಮೊದಲು ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಿ. ಇದೇ ಬುದ್ಧಿವಂತಿಕೆ ಆಗಿದೆ. ಅನ್ಯರನ್ನು ಚೇಂಜ್ ಮಾಡುವ ಬದಲು ಮೊದಲು ಸ್ವಯಂನ್ನು ಚೇಂಜ್ ಮಾಡಿಕೊಳ್ಳಿ. ಇದೇ ಬುದ್ಧಿವಂತಿಕೆ ಆಗಿದೆ. ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ವಿಶೇಷ ಹೋಮ್ವರ್ಕ್: ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂನ್ನು ನಿರಾಕಾರಿ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಕರ್ಮ ಮಾಡುವಾಗ ಅವ್ಯಕ್ತ ಸೂಕ್ಷ್ಮ ದೇವತೆ ನಾನು ಎಂದು ತಿಳಿದುಕೊಳ್ಳಿ. ಆಗ ಸಾಕ್ಷಿ ದೃಷ್ಟಿ ಉಳ್ಳವರು ಆಗಿ ಬಿಡುತ್ತೀರಾ. ಈ ದೇಹದ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದನ್ನು ಮೇಲೆ ನಿಂತು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುವಂತಹ ಸೂಕ್ಷ್ಮ ದೇವತೆಯಾಗಿ ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡಿ ಮತ್ತು ಪ್ರತಿಯೊಬ್ಬರಿಗೂ ಶಕ್ತಿಯ ಕಿರಣವನ್ನು ಕೊಡಿ, ಅಂದರೆ ಸಹಯೋಗವನ್ನು ಕೊಡಿ. ಶಕ್ತಿಯ ಕಿರಣವನ್ನು ಕೊಡುವುದು ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಪಾತ್ರವನ್ನು ನಿಭಾಯಿಸುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.